ದಂಗೆಯು ಬೃಹತ್ ಸ್ವರೂಪವನ್ನು ಪರಿಗಣಿಸಿ ಅದನ್ನು ಒಂದು ಎಚ್ಚರಿಕೆಯ ಮಾದರಿಯನ್ನಾಗಿಸಲು ಕೆಳಗೆ ಹೆಸರಿಸಿದ ವ್ಯಕ್ತಿಗಳಿಗೆ ಮರಣದಂಡನೆಯನ್ನು ಕೊಡುವ ಅಧಿಕಾರವನ್ನು ನಿಮಗೆ ಸಂತೋಷದಿಂದ ಕೊಡುತ್ತಾರೆ. ಅವರೆಂದರೆ ರಾಯಣ್ಣ ರೋಗಣ್ಣ ಅವರ ತಂದೆ ಭರಮಣ್ಣ, ಬಾಲನಾಯಕ ತಂದೆ ಮಲನಾಯಕ, ಬಸಲಿಂಗಪ್ಪ ತಂದೆ ಶಂಕರಪ್ಪ. ಗವರ್ನರ್ ಇನ್ ಕೌನ್ಸಿಲ್ ಇವರು ಎರಡನೇ ಪ್ಯಾರಾದಲ್ಲಿ ಉಲ್ಲೇಖಿಸಲಾದ ಕೈದಿಗಳ ಮರಣದಂಡನೆ ಶಿಕ್ಷೆಯನ್ನು ಬೀಡಿ ತಾಲೂಕಿನ ನಂದಗಡ ಪಟ್ಟಣದಲ್ಲಿ ಮರಣದಂಡನೆಗೆ ಒಳಪಡಿಸಲು ಅಧಿಕಾರ ನೀಡಿರುತ್ತಾರೆ. 7, 8, 9, 10, 13, 14 ಪ್ಯಾರಾಗಳಲ್ಲಿ ಕೊಡಲಾದ ನಿಮ್ಮ ಸಲಹೆಯನ್ನು ಗವರ್ನರ್ ಇನ್ ಕೌನ್ಸಿಲ್ ಇವರು ಅನುಮೋದಿಸುತ್ತಾರೆ. ಗವರ್ನರ್ ಇನ್ ಕೌನ್ಸಿಲ್ ಉಳಿದ 6 ಕೈದಿಗಳಿಗೆ ಜೀವಾವಧಿ ಮತ್ತು ಗಡಿಪಾರು ಶಿಕ್ಷೆ ವಿಧಿಸಲು ನಿಮಗೆ ಅಧಿಕಾರ ನೀಡಲು ಸಂತೋಷಪಡುತ್ತಾರೆ. ಅವರೆಂದರೆ ರುದ್ರನಾಯಕ ತಂದೆ ನೀಲನಾಯಕ, ಯಲನಾಯಕ ತಂದೆ ಬುದ್ಧಣ್ಣ, ಕೋಳಿರಾಯಣ್ಣ ಅವರನ್ನ ಮತ್ತು ಅವರ ಸಹಚರರನ್ನು ಏನು ಮಾಡ್ತಾರಂದರೆ ಮರಣದಂಡನೆ ಯಾರಿಗೆ ಕಳಿಸ್ತಾರೆ ಈ ಪತ್ರನ ದಕ್ಕನ್ ಮತ್ತು ದಕ್ಷಿಣ ಮರಾಠ ಪ್ರದೇಶದ ಸಂಚಾರಿ ನ್ಯಾಯಾಲಯದ ಸಂದರ್ಶಕ ಕಮಿಷನರ್ ಇವರಿಗೆ ಕಳಿಸ್ತಾರೆ ಧಾರವಾಡ. ಮಾನ್ಯರೇ, ದೇಶದ್ರೋಹ ಅಪರಾಧಕ್ಕೆ ಗುರಿಯಾದ ಕೆಳಗೆ ಹೆಸರಿದ ವ್ಯಕ್ತಿಗಳು ವಿಚಾರಣೆ ಸಂಬಂಧಿಸಿದ ನಡಾವಳಿಗಳನ್ನು ರವಾನಿಸುವ ನಿಮ್ಮ 21ನೇ ತಾರೀಕಿನ ಪತ್ರದ ಸ್ವೀಕೃತಿಯನ್ನು ಅಂಗೀಕರಿಸಲು ನನಗೆ ನಿರ್ದೇಶ. ಬಾಂಬೆ ಗೆಜೆಟಿಯರ್ ಮತ್ತು ಈ ಹಿಸ್ಟೋರಿಕಲ್ ಅಕೌಂಟ್ಸ್ ಆಫ್ ಬೆಲಗಾಮ್ ಡಿಸ್ಟಿಕ್ಕು ಈ ಎಲ್ಲ ದಾಖಲೆಗಳನ್ನು ನೋಡಿದಾಗ ಇವು ಎಲ್ಲ ಸಿಮಿಲಿಯರ್ ಇದ್ದಾವೆ ಮೇಡಮ್. ಮೋದಿನ ಸಾಹಬ್ ಅವರ ಲಾವಣಿ ಸಾಹಿತ್ಯ ಅಂತೂ ಒಂದು 15-20 ಪುಟದ್ದು ಅದೇ ಇದೆ ಮೇಡಮ್. ಅದನ್ನೇ ಅದು ಸಂಗೊಳ್ಳಿ ರಾಯಣ್ಣವರ ಒಂದು ಈ ಬ್ರಿಟಿಷ್ ದಾಖಲೆಯೊಳಗೆ ಇರ್ತಕ್ಕಂಥ ಮಾಹಿತಿಯನ್ನು ಯಥಾವತ್ತವಾಗಿ ಅಥವಾ ಮೋದಿನ ಸಾಹಬ್ ಅವರು ಬರೆದಿರ್ತಕ್ಕಂಥ ದಾಖಲೆಗಳು ಯಥಾವತ್ತು ಬ್ರಿಟಿಷ್ ದಾಖಲೆಗಳಿಗೆ ಇರುವಂತೆಯೇ ಅವರು ಮೋದಿನ ಸಾಹಬ್ ಅವರು ಸಂಗೊಳ್ಳಿ ರಾಯಣ್ಣ ಸಮಕಾಲೀನವರು ಮತ್ತು ಸಂಗೊಳ್ಳಿ ಗ್ರಾಮದವರು ಸಂಗೊಳ್ಳಿ ರಾಯಣ್ಣವರ ಇಡೀ ಚರಿತ್ರೆಯನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಕೊನೆಯದಾಗಿ ರಾಯಣ್ಣನ ಮರಣದಂಡನೆ ವಿಚಾರ ಬರುತ್ತೆ, ಪತ್ರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಆ ವಿಷಯದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದೀರಾ ಸರ್? ಅದರೊಳಗೆ ಮೇಡಮ್ ಇದು ಪುಟ ಸಂಖ್ಯೆ 275 ಒಳಗೆ ಬರ್ತೈತ್ರಿ ಮೇಡಮ್. ಅದೇ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಮತ್ತು ಅವರ ಸಹಚರರನ್ನು ಏನು ಮಾಡ್ತಾರಂದರೆ ಮರಣದಂಡನೆ ಯಾರಿಗೆ ಕಳಿಸ್ತಾರೆ ಈ ಪತ್ರನ ದಕ್ಕನ್ ಮತ್ತು ದಕ್ಷಿಣ ಮರಾಠ ಪ್ರದೇಶದ ಸಂಚಾರಿ ನ್ಯಾಯಾಲಯದ ಸಂದರ್ಶಕ ಕಮಿಷನರ್ ಇವರಿಗೆ ಕಳಿಸ್ತಾರೆ ಧಾರವಾಡ. ಮಾನ್ಯರೇ, ದೇಶದ್ರೋಹ ಅಪರಾಧಕ್ಕೆ ಗುರಿಯಾದ ಕೆಳಗೆ ಹೆಸರಿದ ವ್ಯಕ್ತಿಗಳು ವಿಚಾರಣೆ ಸಂಬಂಧಿಸಿದ ನಡಾವಳಿಗಳನ್ನು ರವಾನಿಸುವ ನಿಮ್ಮ 21ನೇ ತಾರೀಕಿನ ಪತ್ರದ ಸ್ವೀಕೃತಿಯನ್ನು ಅಂಗೀಕರಿಸಲು ನನಗೆ ನಿರ್ದೇಶ. ಮಿಲ್ಲೋಗಿ ಅನ್ನೋರು ಒಂದು ಪತ್ರ ಬರೀತಾರೆ ಇದನ್ನು ಸಂಚಾರಿ ನ್ಯಾಯಾಲಯದ ನ್ಯಾಯಾಧೀಶರಿಗೆ. ಅವರು ಏನು ಮಾಡ್ತಾರೆ ಮೇಡಮ್, 21ನೇ ತಾರೀಕಿಗೆ ಪತ್ರ ಬರೆದಿರ್ತಾರೆ ರೀ ಇವರಿಗೆ ಬಾಂಬೆ ಗವರ್ನರ್ಗೆ. ಈ ಅದಕ್ಕೆ ಬಾಂಬೆ ಗವರ್ನರ್ ಮಂಡಳಿಯವರು ಏನು ತೀರ್ಮಾನ ಮಾಡಿದರು ಅನ್ನೋದನ್ನು 30 ಡಿಸೆಂಬರ್ 1830 ಲೆಟ್ರ್ ಕಳಿಸ್ತಾರೆ ರೀ. ಅದರೊಳಗೆ ಮುಖ್ಯವಾಗಿ ರಾಯಣ್ಣ ರೋಗಣ್ಣ ಅವರ ತಂದೆ ಭರಮಣ್ಣ, ಬಾಲನಾಯಕ ತಂದೆ ಮಲ್ಲನಾಯಕ, ಬಸಲಿಂಗಪ್ಪ ತಂದೆ ಶಂಕರಪ್ಪ, ರುದ್ರನಾಯಕ ತಂದೆ ನೀಲನಾಯಕ, ಕರಬಸಪ್ಪ ತಂದೆ ಕಲ್ಲಪ್ಪ, ಯಲನಾಯಕ ತಂದೆ ಬುದ್ಧಣ್ಣ, ಅಪ್ಪೋಣಿ ತಂದೆ ದಾದಾ ಸಾಹೇಬ, ಭೀಮಾ ತಂದೆ ಕಲ್ಲಪ್ಪ, ರಾಣೋಜಿ ತಂದೆ ಬಾಳಪ್ಪ, ಕೋನೇರಿ ತಂದೆ ಯಲ್ಲಪ್ಪ, ಕೆಂಚಪ್ಪ ತಂದೆ ರುದ್ರಪ್ಪ, ನೇಮನ ತಂದೆ ಪಾಯಪ್ಪ, ಅಪ್ಪೋಜಿ ತಂದೆ ಕೆಂಚನಾಯಕ. ವಿಚಾರಣೆ ಎಲ್ಲ ನಡವಳಿಗಳನ್ನು ಪರಿಶೀಲಿಸಿ ಗೌರವಯುತ ಗವರ್ನರ್ ಇನ್ ಕೌನ್ಸಿಲ್ ಎಲ್ಲ ಕೈದಿಗಳನ್ನು ಅಪರಾಧಿಗಳೆಂದು ಸಾರುವಲ್ಲಿ ಸಹಮತ ತೋರುತ್ತಾರೆ. ದಂಗೆಯು ಬೃಹತ್ ಸ್ವರೂಪವನ್ನು ಪರಿಗಣಿಸಿ ಅದನ್ನು ಒಂದು ಎಚ್ಚರಿಕೆಯ ಮಾದರಿಯನ್ನಾಗಿಸಲು ಕೆಳಗೆ ಹೆಸರಿಸಿದ ವ್ಯಕ್ತಿಗಳಿಗೆ ಮರಣದಂಡನೆಯನ್ನು ಕೊಡುವ ಅಧಿಕಾರವನ್ನು ನಿಮಗೆ ಸಂತೋಷದಿಂದ ಕೊಡುತ್ತಾರೆ. ಅವರೆಂದರೆ ರಾಯಣ್ಣ ರೋಗಣ್ಣ ಅವರ ತಂದೆ ಭರಮಣ್ಣ, ಬಾಲನಾಯಕ ತಂದೆ ಮಲನಾಯಕ, ಬಸಲಿಂಗಪ್ಪ ತಂದೆ ಶಂಕರಪ್ಪ, ಕರಬಸಪ್ಪ ತಂದೆ ಕಲ್ಲಪ್ಪ, ಭೀಮಪ್ಪ ತಂದೆ ಕಲ್ಲ, ಕೆಂಚಪ್ಪ ತಂದೆ ರುದ್ರಪ್ಪ, ಅಪ್ಪೋಜಿ ತಂದೆ ಕೆಂಚನಾಯಕ. ಗವರ್ನರ್ ಇನ್ ಕೌನ್ಸಿಲ್ ಉಳಿದ 6 ಕೈದಿಗಳಿಗೆ ಜೀವಾವಧಿ ಮತ್ತು ಗಡಿಪಾರು ಶಿಕ್ಷೆ ವಿಧಿಸಲು ನಿಮಗೆ ಅಧಿಕಾರ ನೀಡಲು ಸಂತೋಷಪಡುತ್ತಾರೆ. ಅವರೆಂದರೆ ರುದ್ರನಾಯಕ ತಂದೆ ನೀಲನಾಯಕ, ಯಲನಾಯಕ ತಂದೆ ಬುದ್ಧಣ್ಣ, ಅಪ್ಪೋನಿ ತಂದೆ ದಾದಾ ಸಾಹೇಬ, ರಾಣೋಜಿ ತಂದೆ ಯಲ್ಲಪ್ಪ, ಕೋನೇರಿ ತಂದೆ ಯಲ್ಲಪ್ಪ, ನೇಮನ ತಂದೆ ಪಾಯಪ್ಪ. ಗವರ್ನರ್ ಇನ್ ಕೌನ್ಸಿಲ್ ಇವರು ಎರಡನೇ ಪ್ಯಾರಾದಲ್ಲಿ ಉಲ್ಲೇಖಿಸಲಾದ ಕೈದಿಗಳ ಮರಣದಂಡನೆ ಶಿಕ್ಷೆಯನ್ನು ಬೀಡಿ ತಾಲೂಕಿನ ನಂದಗಡ ಪಟ್ಟಣದಲ್ಲಿ ಮರಣದಂಡನೆಗೆ ಒಳಪಡಿಸಲು ಅಧಿಕಾರ ನೀಡಿರುತ್ತಾರೆ. 7, 8, 9, 10, 13, 14 ಪ್ಯಾರಾಗಳಲ್ಲಿ ಕೊಡಲಾದ ನಿಮ್ಮ ಸಲಹೆಯನ್ನು ಗವರ್ನರ್ ಇನ್ ಕೌನ್ಸಿಲ್ ಇವರು ಅನುಮೋದಿಸುತ್ತಾರೆ ಮತ್ತು ಅದಕ್ಕೆ ಅನುಸಾರವಾಗಿ ಅಗತ್ಯ ಸೂಚನೆಗಳನ್ನು ಮಿಸ್ಟರ್ ನಿಸ್ಬತ್ ಇವರಿಗೆ ನೀಡುವಂತೆ ವಿನಂತಿಸುತ್ತಾರೆ. ಗವರ್ನರ್ ಇನ್ ಕೌನ್ಸಿಲ್ 12ನೇ ಪ್ಯಾರಾದಲ್ಲಿ ಕೊಟ್ಟ ಕಾರಣಕ್ಕೆ 11ನೇ ಪ್ಯಾರಾದಲ್ಲಿ ಉಲ್ಲೇಖಿಸಿದ ಸೂಚನೆಗಳನ್ನು ಪರಿಶೀಲಿಸುವುದು ಉಚಿತವಲ್ಲ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಒಪ್ಪಿಕೊಳ್ಳುತ್ತಾರೆ. ರಾಯಣ್ಣ ಸಹಿತ 7 ಜನರಿಗೆ ಗಲ್ಲು ಶಿಕ್ಷೆ, 6 ಜನರಿಗೆ ಜೀವಾವಧಿ ಗಡಿಪಾರು ಶಿಕ್ಷೆ ವಿಧಿಸುತ್ತಾರೆ ಮೇಡಮ್. ಜನವರಿ 26, 1831
ಬೀಡಿ ತಾಲೂಕಿನ ಆಗಿನ ಬೀಡಿ ತಾಲೂಕಿನ ನಂದಗಡ ಪಟ್ಟಣದಲ್ಲಿ ಹೊರವಲಯದಲ್ಲಿ ಏರ್ಪಡಿಸ್ತಾರೆ ಮೇಡಮ್. ಮತ್ತೆ ಅವರು ಯೂಸ್ ಮಾಡಿದ ವರ್ಡ್ ನೋಡಿ ಸರ್, ದೇಶದ್ರೋಹಿ. ಹಾಂ, ದೇಶದ್ರೋಹಿ ಅನ್ನುವಂಥ ಪದವನ್ನು ಬಳಸ್ತಾರೆ ಮೇಡಮ್. ಅವರು ಕೊಟ್ಟಿರ್ತಕ್ಕಂಥ ಅಂದರೆ ಅವರ ದೇಶಕ್ಕೆ, ಅವರು ಆಡದಿರ್ತಕ್ಕಂಥ ದೇಶಕ್ಕೆ ಅವರು ದ್ರೋಹ ಮಾಡಿರ್ತಾರಲ್ರಿ, ಆ ಕಾರಣಕ್ಕೆ ಆ ಒಂದು ಪತ್ರವನ್ನು ಉಲ್ಲೇಖ ಮಾಡ್ತಾರೆ ಮೇಡಮ್. ಓಕೆ, ರಾಯಣ್ಣ ಮತ್ತೆ ಅವರ ಸಹಚರ ನಡೆದ ಕೋರ್ಟಲ್ಲಿ ನಡೆದಂತ ವಿಚಾರಣಾ ಪತ್ರ ಏನಾದರೂ ಇದ್ರಲ್ಲಿ ಈಗ ಇದ್ರಾಗಿಲ್ಲ ಮೇಡಮ್. ಅವರು ಸಂಬಂಧಪಟ್ಟಂತ ಡಾಕ್ಟರ್ ಎ ಬಿ ಒಗ್ಗರ್ ಸರ್ ಅವ್ರನ್ನ ನಾನು ಅವ್ರ ಜೊತೆ ಮಾತನಾಡಿದ್ದೀನಿ ಮೇಡಮ್. ಅವರು ಇನ್ನೂ ಅದು ಆ ಒಂದು ದಾಖಲಾತಿಗಳನ್ನು ಹುಡುಕೋ ಹಂತದೊಳಗಿದ್ದಾಳೆ ಮೇಡಮ್. ಅಂದ್ರೆ ಇಡೀ ಕೋರ್ಟ್ ಪ್ರೊಸೀಡಿಂಗ್ಸ್ ಏನೇನಾಯಿತು, ಆ ಪ್ಯಾರಾಗಳು ಉಲ್ಲೇಖ ಮಾಡ್ಯಾರಲ್ಲ ಮೇಡಮ್, ಆ ಪ್ಯಾರಾಗಳದೊಳಗೆ ಏನು ಅವರು ಉಲ್ಲೇಖ ಮಾಡಿದಾರೋ ಅದೆಲ್ಲವೂ ಅದರೊಳಗೆ ಬರ್ತದೆ ಮೇಡಮ್. ಅವರು ಏನಂತ ಉಲ್ಲೇಖ ಮಾಡಿ ಪತ್ರ ಕಳಿಸಿದ್ರು, ಅದರೊಳಗೆ ಏನಂತ ಮೆನ್ಷನ್ ಮಾಡಿದ್ರು ಅನ್ನೋದೆಲ್ಲವೂ ಸಂಪೂರ್ಣವಾದಂಥ ದಾಖಲಾತಿ ಆ ಒಂದು ಕೋರ್ಟ್ ಪ್ರೊಸೀಜರನ್ನು ನಾವು ನಮಗೆ ದೊರೆತ ನಂತರ ಅದೆಲ್ಲ ಸಂಪೂರ್ಣ ವಿವರಣೆ ಸಿಗ್ತದೆ ಮೇಡಮ್. ನೆಕ್ಸ್ಟ್ ಇನ್ಯಾವ ದಾಖಲಾತಿಗಳನ್ನ ತಗೊಳ್ತಾ ಇದ್ದೀರಾ ಸರ್? ಆ ನಂತರ ಬರ್ತಕ್ಕಂಥದ್ದು ಬಾಂಬೆ ಗೆಜೆಟಿಯರ್ ಮೇಡಮ್. ಬಾಂಬೆ ಗೆಜೆಟಿಯರ್ ಬಹಳ ಇಂಪಾರ್ಟೆಂಟ್. ನನಗೆ ಆ ಬಾಂಬೆ ಗೆಜೆಟಿಯರ್ನಲ್ಲಿ ಕಿತ್ತೂರು ಸಂಸ್ಥಾನ ಮತ್ತು ಸಂಗೊಳ್ಳಿ ರಾಯಣ್ಣಗೆ ಸಂಬಂಧಪಟ್ಟಿರ್ತಕ್ಕಂಥ ಫೀಸನ್ನಷ್ಟೇ ತೊಗೊಂಡಿದ್ದೇನೆ ಮೇಡಮ್. 400 ರಿಂದ 407 ಇದು ಕಿತ್ತೂರು ಸಂಸ್ಥಾನ ಮತ್ತು ಸಂಗೊಳ್ಳಿ ರಾಯಣ್ಣವರ ಒಂದು ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥ ಬಾಂಬೆ ಗೆಜೆಟಿಯರ್ ಮೇಡಮ್. ಒಟ್ಟು 8 ಫೇಸು ಅವುಗಳನ್ನು ಅದು ಬಾಂಬೆ ಕೊರಿಯರ್ 16th May 1818 ಇದನ್ನು ಮಾಡಿದ್ದು ಅಂತ ಡೇಟ್ ಮೆನ್ಷನ್ ಮಾಡ್ತಾರೆ ಮೇಡಮ್ ಇಲ್ಲಿ. ಇಲ್ಲಿ ಒಂದು ಇದು ಅದು ಬಾಂಬೆ ಗೆಜೆಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ 1818 ರಿಂದ 1884 ಏನು ನಡೀತಿ, ಆಮೇಲೆ 1844 ಏನು ನಡೀತಿ ಅನ್ನೋದನ್ನ ಮಾರ್ಜಿನ್ ಒಳಗೆ ಬರ್ತಾರೆ ಮೇಡಮ್ ಚಾಪ್ಟರ್ ವೈಸು. ಈಗ ಒಂದು ನಿಪ್ಪಾನಿ ಚೀಫ್ 1818 ಬಗ್ಗೆ ಬರೀತಾರೋ, ಹಿಸ್ಟ್ರಿ ದ ಬ್ರಿಟಿಷ್ 1882-1884, ಕಿತ್ತೂರು ರೇಸಿಂಗ್ 1824, ಸಂಗೊಳ್ಳಿ ರಾಯಣ್ಣನೂ ಕಿತ್ತೂರು ಬಂಡಾಯದೊಳಗಿನ ಕಿತ್ತೂರು ರೈಸಿಂಗ್ ಅಂತೇಳಿ ತಗೋತಾರೆ ಮೇಡಮ್. ಬೆಳಗಾಂ ಕಲೆಕ್ಟ್ರೇಟ್ ಯಾವಾಗ ಚಾಲೂ ಆಯಿತು, ಬೆಳಗಾಂ ಡಿ ಸಿ ಆಫೀಸ್ ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲನೂ ಈ ಬಾಂಬೆ ಗೆಜೆಟಿಯರು ಉಲ್ಲೇಖ ಮಾಡ್ತಾರೆ ಮೇಡಮ್. ಈ ಬಾಂಬೆ ಗೆಜೆಟಿಯರು ಮತ್ತು ಈ ಹಿಸ್ಟೋರಿಕಲ್ ಅಕೌಂಟ್ಸ್ ಆಫ್ ಬೆಳಗಾಂ ಡಿಸ್ಟಿಕ್ಕು ಈ ಎಲ್ಲ ದಾಖಲೆಗಳನ್ನು ನೋಡಿದಾಗ ಇವು ಅವು ಎಲ್ಲ ಸಿಮಿಲಿಯರ್ ಇದಾವೆ ಮೇಡಮ್. ಅಂದರೆ ಇದರೊಳಗೆ ಬಂದಿರತಕ್ಕಂಥ ಎರಡೇ ಒಂದೇ ರೀತಿ ಇದೆ ಮೇಡಮ್. ಅವೆಲ್ಲ ಬಾಂಬೆ ಗೆಜೆಟಿಯರ್ಗೊಳಗಾಗಲಿ ಮತ್ತು ಈ ಇದರೊಳಗೆಲ್ಲ ಹಿಸ್ಟೋರಿಕಲ್ ಅಕೌಂಟ್ಸ್ ಆಫ್ ಬೆಳಗಾಂ ಡಿಸ್ಟಿಕ್ಕು ಇರತಕ್ಕಂಥ ದಾಖಲಾತಿಗಳ ಆಧಾರದ ಮೇಲೆ ನಾವು ಸಂಗೊಳ್ಳಿ ರಾಯಣ್ಣವರ ಒಂದು ಚರಿತ್ರೆಯನ್ನು ಕಟ್ಟಿಕೊಳ್ಳುವಂಥ ಕೆಲಸ ಮಾಡ್ತೀವಿ. ಈಗ ಇತ್ತಿತ್ತಲಾಗಿ ಬರೆದಿರತಕ್ಕಂಥ ಪುಸ್ತಕಗಳು ಮೇಡಮ್, ಅದೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಯಾರು ನಮ್ಮ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಸಂಪಾದಕದೊಳಗೆ ಬಂದಿರತಕ್ಕಂಥ ಪುಸ್ತಕದೊಳಗೆ ಸಂಪೂರ್ಣವಾಗಿ ಈ ಬ್ರಿಟಿಷ್ ದಾಖಲಾತಿಗಳನ್ನು ನೋಡಿಕೊಂಡು ಆಮೇಲೆ ಜಾನಪದ ಸಾಹಿತ್ಯದ ಆಧಾರದ ಮೇಲೆ ಸಂಗೊಳ್ಳಿ ರಾಯಣ್ಣನ ಕಥೆಯನ್ನು ಕಟ್ಟಿಕೊಡುವಂಥ ಕೆಲಸ ಮಾಡಿದ್ದಾರೆ ಮೇಡಮ್.